ನನ್ನ ಒಡೆಯನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದುದರಿಂದ ಅವರ ಶಾಪಗಳು ನನಗೆ ಯಾವ ಹಾನಿಯನ್ನು ಮಾಡುವುದಿಲ್ಲ. ನಾನು ಬಲವಾಗಿರುವೆನು, ನಾನು ನಿರಾಶನಾಗುವುದಿಲ್ಲವೆಂದು ನನಗೆ ಗೊತ್ತಿದೆ. ನನಗೆ ಗೊತ್ತಿರಬೇಕು ಏನಂತಂದ್ರೆ, ನನ್ನ ಒಡೆಯ, ನನ್ನ ಯಜಮಾನ ಪ್ರಭು, ಪ್ರಭು ಯೇಸು, ನನ್ನ ಒಡೆಯನಾದಂತಹ ಪ್ರಭು ನನಗೆ ಸಹಾಯ ಮಾಡುವರು. ಆದುದರಿಂದ ಯಾವುದೇ ಶಾಪಗ್ರಸ್ತ ಕಾರ್ಯಗಳು, ಬಡತನ, ಕಣ್ಣೀರು, ದುಃಖ, ನೋವು, ಈ ಲೋಕದ ಯಾವುದೇ ಕಾರ್ಯಗಳು, ಶಾಪಗಳು ನನಗೆ ಯಾವ ಹಾನಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಶಾಪಗ್ರಸ್ತ ಕಾರ್ಯಗಳು ಇರುವಂತೆ ಕಾಣ್ತಿರಬಹುದು. ಬಡತನ, ಕಣ್ಣೀರು, ಜಾಸ್ತಿ ನಿರುದ್ಯೋಗ, ಅನೇಕ ವರ್ಷಗಳಿಂದ ದುಶ್ಚಟಗಳು, ಬಟ್ ಪ್ರೈಸ್ ಗಾಡ್, ಅವುಗಳೆಲ್ಲ ನಿಮ್ಮ ಜೀವನದಲ್ಲಿ ಇರಬಹುದು. ಬಟ್ ನೀವು ಈ ಲೋಕದಲ್ಲಿ ಯಾವ ಜೀವನ ನಡೆಸ್ತಾ ಇದ್ದೀರಿ, ಆ ಜೀವನವನ್ನ ಅನುಭವಿಸಿದ ಮಕ್ಕಳಲ್ಲ. ಬದಲು ನೀವು ಈಗಾಗಲೇ ಜಯಶಾಲಿಗಳಾಗಿದ್ದೀರಿ, ಎಲ್ಲ ಅಂಧಕಾರ ಶಕ್ತಿ ಬಿಡುಗಡೆ ಹೊಂದಿದ್ದೀರಿ, ಈಗಲೂ ಸಮೃದ್ಧಿ ಆಗಿದ್ದೀರಿ. ನಿಮ್ಮ ಗಮನವನ್ನ ಪರಲೋಕದವುಗಳ ಮೇಲೆ ನೀವು ಕೇಂದ್ರೀಕರಿಸ್ತೀರಿ, ಆಗ ಇದನ್ನೆಲ್ಲ ನಂಬ್ತೀರಿ. ಹಾಗೆ ಈ ಶಾಪಗ್ರಸ್ತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಯಾವುದನ್ನು ಕೂಡ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದುವರೆಗೂ ಏನಾದರೂ ಹಾನಿ ಆಗಿದ್ರೆ, ದುರಾತ್ಮನು ಯಾವುದೆಲ್ಲವನ್ನ ಹಾನಿಗೊಳಿಸಿದಾನೋ, ಯಾವುದೆಲ್ಲವನ್ನ ಕದ್ಕೊಂಡು ಹೋಗಿದಾನೋ, ಪ್ರಿಯರೇ, ಅವುಗಳೆಲ್ಲವನ್ನ ಏಳುಪಟ್ಟು ನಿಮಗೆ ಹಿಂದಿರುಗಿಸ್ಕೊಡ್ಬೇಕು. ಜ್ಞಾನೋತ್ತರ 6:31. ಅಷ್ಟು ಮಾತ್ರ ಅಲ್ಲ, ಯಾವುದೇ ಹಾನಿಯನ್ನ ಮಾಡೋದಿಲ್ಲ, ನಾನು ಬಲವಾಗಿರುವೆನು. ಸಿ, ನಾನು ಬಲವಾಗಿರುವಂಥದ್ದು ಯಾವುದೇ ಇನ್ಫ್ಲುಯೆನ್ಸ್ ಇಂದ ಅಲ್ಲ, ನನ್ನ ಬಲ ಒಬ್ಬರೇ ಒಬ್ರು, ಪ್ರಭು ನನ್ನೊಂದಿಗಿದ್ದಾರೆ. ಅವರನ್ನ ಸಹಾಯಕರು. ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್, ಎಂತ ನಿರಾಶೆಗೊಳಿಸುವಂತ ಪರಿಸ್ಥಿತಿ ಬಂದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಆ ನಿರಾಶೆಗೊಳಿಸುವಂತ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ಹೋಪ್ಲೆಸ್ ಕಂಡೀಷನ್ ಅನ್ನ ಎಲ್ಲರೂ ಅನುಭವಿಸಬಹುದು. ನಾನು ಹೋಪ್ಲೆಸ್ ಕಂಡೀಷನ್ ಅನುಭವಿಸೋದಿಲ್ಲ, ಹೋಪ್ಲೆಸ್ ಆಗಿ ಜೀವಿಸೋದಿಲ್ಲ, ಅದರ ಮಧ್ಯದಲ್ಲೂ ಕೂಡ ಥ್ಯಾಂಕ್ ಗಾಡ್ ನಾನು ನಿರಾಶನಾಗದೆ, ಪ್ರೈಸ್ ಗಾಡ್, ಅದರ ಮಧ್ಯದಲ್ಲೂ ಕೂಡ ಒಂದು ನಿರೀಕ್ಷೆ ಇಟ್ಟುಕೊಂಡು ಥ್ಯಾಂಕ್ ಗಾಡ್ ಜತ್ ನಾನು ಮುನ್ನಡೀತೇನೆ. ಐ ನೋ ನನಗೆ ಗೊತ್ತಿದೆ. ನೀವು ನೀವು ಹೇಳ್ಕೊಳ್ಳಿ, ಪ್ರೈಸ್ ಗಾಡ್, ನನ್ನ ಒಡೆಯನಾದಂತಹ ಪ್ರಭು ಯೇಸು ನನಗೆ ಸಹಾಯ ಮಾಡುವರು, ಆದುದರಿಂದ ಈ ಲೋಕದ ಯಾವುದೇ ಶಾಪಗಳು ನನಗೆ ಯಾವ ಹಾನಿಯನ್ನು ಉಂಟು ಮಾಡೋದಿಲ್ಲ, ನಾನು ಬಲವಾಗಿರುವೆನು, ನಾನು ನಿರಾಶನಾಗುವುದಿಲ್ಲ ಎಂಬುದಾಗಿ ನನಗೆ ಗೊತ್ತಿದೆ. ಹಾಲೆಲೂಯಾ. ಅದಕ್ಕಾಗಿ ನಾನು ಎಂದಿಗೂ ಕೂಡ ಆ ಕಡೆ ಕಡೆ ಕದಲೋದಿಲ್ಲ, ನಾನು ಎಂದಿಗೂ ಅವಮಾನಕ್ಕೊಳಗಾಗೋದಿಲ್ಲ, ನಿರಾಶೆಗೊಳಗಾಗೋದಿಲ್ಲ, ನಾಚಿಕೆ ಪಡೋದಿಲ್ಲ. ಅದಕ್ಕಾಗಿ ಪ್ರಿಯರೇ, ವಿಶೇಷವಾಗಿ ಇದನ್ನ ನೀವು ನಂಬಬೇಕಾಗಿರುವಂಥದ್ದು, ಪ್ರೈಸ್ ಗಾಡ್, ಸವಾಲುಗಳು ನಿಮ್ಮ ಜೀವನದಲ್ಲಿ ಬರುವಂತ ಸಮಯದಲ್ಲಿ ನೀವೇನನ್ನು ಯೋಚಿಸಬೇಕೆಂಬುದಾಗಿ, ನೀ ಯಾವುದು ನಿರ್ಧರಿಸಬೇಕೆಂಬುದಾಗಿ ನಿಮ್ಮ ಕೈಲಿದೆ. ಪ್ರಿಯರೇ, ನಿಮ್ಮ ನಿರ್ಧಾರ ನಿಮ್ಮ ಭವಿಷ್ಯದ ಹಾದಿನ ಬದಲಾಯಿಸುತ್ತದೆ. ಸರಿಯಾದ ಆಲೋಚನೆಯು ಸರಿಯಾದ ನಂಬಿಕೆಗೆ ಕಾರಣವಾಗ್ತದೆ. ನೀವು ಯಾವುದನ್ನ ಪ್ರೈಸ್ ಗಾಡ್ ನಂಬಿದ್ದೀರಿ, ನೀವು ನಂಬಿರುವುದನ್ನೇ ನೀವು ಹೊಂದಿಕೊಳ್ತೀರಿ. ಅರ್ಥ ಆಗ್ತದೆಯಾ? ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಪರಲೋಕದವುಗಳ ಕಡೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಈ ಲೋಕದವುಗಳು ಪ್ರೈಸ್ ಬಿಡಿ ಗಾಡ್ ಇವತ್ತಿರ್ಬೋದು, ಬಟ್ ನಾಳೆ ಅವುಗಳೆಲ್ಲ ಹೊರಟೋಗ್ತವೆ. ಯಾಕೆ ಸುಮ್ಮನೆ ಹೊರಟೋಗೋದಿಲ್ಲ, ನೋ, ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಏ ಸುಮ್ಮನೆ ಇದ್ ಬಿಡಿ ಅವೆಲ್ಲ ಹೊರಟೋಗ್ತವೆ. ಹಲೋ, ನಿಮ್ಮ ಮನೆಗೆ ಬಂದು ಹಾಲಲ್ಲಿ ಬಂದು ಕಳ್ಳ ಕುಳ್ತ್ಕೊಂಡಾಗ ನೀವು ಸುಮ್ಮನೆ ಇದ್ ಬಿಟ್ರೆ ಅವನೇನ್ ಮಾಡ್ತಾನೆ, ಕಳ್ಳ ಹಾಲಿಂದ ಜಾಸ್ಟ್ ಈವನ್ ನಿಮ್ಮ ಬೆಡ್ರೂಮ್ ಅಲ್ಲಿ ಇರುವಂತ ಎಲ್ಲ ವಸ್ತುಗಳು ಲೂಟಿ ಮಾಡಿ, ನೀವು ಅಲ್ಲೂ ಕೂಡ ಸುಮ್ಮನೆ ಇದ್ರಿ, ಅಡುಗೆ ಮನೆಯಲ್ಲಿ ಇರುವಂತ ಎಲ್ಲ ಏನೆಲ್ಲ ಐಟಮ್ಸ್ ಎಲ್ಲ ತುಂಬಿಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಸುಮ್ಮನೆ ಇದ್ಬಿಡಿ, ಎಲ್ಲ ಪರಿಸ್ಥಿತಿಗಳು ಅದೇ ತಣ್ಣಗಾಗ್ತದೆ. ನೋ, ಸುಮ್ಮನೆ ಇರಬೇಕು. ಏನಂತ ಅರ್ಥ, ನೀವು ಗಲಿಬಿಲಿ ಆಗದೆ ನಿಮ್ಮ ಮನಸ್ಸನ್ನ ಯಾವ್ದ್ರ ಕಡೆ ಸೆಟ್ ಮಾಡ್ಕೊಂಡಿದ್ದೀರಿ, ನನ್ನ ಒಡೆಯರಾದಂತ ಪ್ರಭು ಯೇಸು ನನಗೆ ಸಹಾಯ ಮಾಡುವವರಾಗಿದ್ದಾರೆ. ಅದಕ್ಕಾಗಿ ಈ ಪರಿಸ್ಥಿತಿ ನೋಡ್ಲಿಕ್ಕೆ ಒಂದು ಶಾಪದ ಪರಿಸ್ಥಿತಿ ಆಗಿದ್ರು ಕೂಡ ಅದು ನನ್ಗೆ ಯಾವುದೇ ಹಾನಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಪ್ರಭುವೇ ನನ್ನ ಬಲವಾಗಿದ್ದಾರೆ, ಅವರ ವಾಕ್ಯಗಳು ನನ್ನನ್ನು ಬಲಪಡಿಸುವಂತವುಗಳು. ನನ್ನ ಆತ್ಮ ಬಲಪಡಿಸ್ಲಿಕ್ಕಾಗಿ ಅವರ ವಾಕ್ಯಗಳು ಹೆಚ್ಚೆಚ್ಚಾಗಿ ಉಪಯೋಗಿಸುವಾಗ ನನ್ನ ಆತ್ಮ ಯಾವಾಗ ಬಲಗೊಳ್ತದೋ ಆಗ ಪ್ರೈಸ್ ಬಿಡಿ ಗಾಡ್, ಈ ಭೂಲೋಕದ ಈ ಶಾರೀರಿಕ ಜೀವನದ ಪ್ರತಿಯೊಂದು ಪರಿಸ್ಥಿತಿಗಳನ್ನ ನಾನು ಸುಲಭವಾಗಿ ಒಂದು ನಿರೀಕ್ಷೆ ಇಟ್ಟುಕೊಂಡು ನಾನು ಅವುಗಳೆಲ್ಲವನ್ನು ಎದುರಿಸಬಲ್ಲೆ. ನನ್ನ ಶರೀರದಲ್ಲಿ ಯಾವುದೇ ಪರಿಸ್ಥಿತಿ ಕೂಡ, ಯಾವುದೇ ರೋಗಗಳಿದ್ರು ಕೂಡ ನಾನು ಅದನ್ನು ಜಯಿಸಬಲ್ಲೆ. ಯಾಕೆಂದ್ರೆ ನನ್ನ ಆತ್ಮ ಬಲಗೊಂಡಿರುವುದರಿಂದ. ಪ್ರೈಸ್ ಗಾಡ್.